ಸ್ನೇಹಿತರೆ ನಮಸ್ತೆ. 30 ಲಕ್ಷ ದುಡ್ಡನ್ನ ಕೊಟ್ಟಿ ಸೈಟ್ ಅನ್ನ ತಗೊಂಡಿದ್ದಾರೆ. ಈಗ ಲೇಔಟ್ ಹತ್ರ ಹೋಗಿ ನೋಡಿದ್ರೆ ಸೈಟ್ ಇಲ್ಲ. ಈ ಕಡೆ ಬಂದು ನೋಡಿ ಲೇಔಟ್ ಅನ್ನ, ನೆಲಮಂಗಲದಲ್ಲಿ 4 ಲಕ್ಷ ಕಟ್ಟಿದ್ರೆ ಸೈಟ್ ಸಿಗತ್ತೆ, 6 ಲಕ್ಷ ಕಟ್ಟಿದ್ರೆ ಸೈಟ್ ಸಿಗತ್ತೆ ಅಂದ್ಬಿಟ್ಟು ನೀವು ಎಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರಾ. ದಯಮಾಡಿ, ನಾನು ಯಾವಾಗೂ ನಿಮ್ಗೆ ಒಂದಷ್ಟು ಅವೇರ್ನೆಸ್ ಅನ್ನ ಕೊಡ್ತಾನೆ ಇರ್ತೀನಿ. ದಯಮಾಡಿ ಈ ಏನದು ಚಾನೆಲ್ಗಳಲ್ಲಿ, ಯೂಟ್ಯೂಬ್ ಫೇಸ್ಬುಕ್ ಗಳಲ್ಲಿ ಇದೇನಾದ್ರು 4 ಲಕ್ಷಕ್ಕೆ ಸೈಟ್ ಸಿಗತ್ತೆ, 6 ಲಕ್ಷಕ್ಕೆ ಸೈಟ್ ಕೊಡ್ತೀನಿ ಅಂತ ಹೇಳಿದ್ರೆ ದಯಮಾಡಿ ತಗೋಬೇಡಿ ಸ್ನೇಹಿತರೆ. ನೋಡಿ, ಇವತ್ತು ಇವರೊಬ್ರು ಆಟೋ ಡ್ರೈವರು, ಒಬ್ಬ ಕಾರ್ಪೆಂಟ್ರು, ಇನ್ನೊಬ್ಬ ಪಾಪ ಯಾವ್ದೋ ಒಂದು ಕಂಪನಿನಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ. ಏನೋ ಒಂದು ಆಸೆ, ನಾವು ಸಹ ಒಂದು ಸೈಟ್ ಅನ್ನ ತಗೋಬಿಡೋಣ ಅಂತ ಆಸೆ ಪಟ್ಕೊಂಡಿರ್ತಾರೆ. ಇವ್ರ ಹತ್ರ ಇರೋ ದುಡ್ಡನ್ನ ಒಬ್ಬೊಬ್ರು ರಿಯಲ್ ಎಸ್ಟೇಟ್ ಮತ್ತೆ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡುವ ಕದಿಮ್ರು ಸುಲಿಗೆಯನ್ನ ಮಾಡ್ಬಿಡ್ತಾರೆ. ಸ್ನೇಹಿತರೆ ನೋಡಿ, ನಮ್ಮಲ್ಲಿ ನೆಲಮಂಗಲ ಏನ್ ನಮ್ಮ ನೆಲಮಂಗಲ ದೇವನಲ್ಲಿ ಆನೆಕಲ್ಲು ಅಂತ ಹೇಳ್ತೀವಿ. ರೆವಿನ್ಯೂ ಲೇವರ್ ಗಳನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ದಯಮಾಡಿ ಸೈಟ್ ಅನ್ನ ತಗೊಳ್ಬೇಡಿ. ನೋಡಿ, ಇದು ನಮ್ಮ ಮಾಗಡಿ ರೋಡು, ಮಾಗಡಿ ರೋಡ್ ಅಲ್ಲಿ ಕಾಲೇಜ್ ಸ್ಟಾಪ್ ಅಲ್ಲಿ ಆಫೀಸ್ ಬರುತ್ತಿದ್ದು ಹೋಮ್ ರಿಯಲ್ ಎಸ್ಟೇಟ್ ಆಫೀಸ್ ಮತ್ತೆ ಡೆವಲಪ್ಮೆಂಟ್ ಆಫೀಸ್ ಅನ್ನ ಮಾಡ್ಕೊಂಡಿದ್ದಾರೆ. 30 ಲಕ್ಷ ರಿಜಿಸ್ಟರ್ ಆಗಿದೆ, 30 ಲಕ್ಷ ಕೊಟ್ಟು ರಿಜಿಸ್ಟರ್ ಅನ್ನ ಮಾಡಿದ್ದಾರೆ. ಈಗ ಲೇಔಟ್ ಹತ್ರ ನಿನ್ನ ಮನೆ ಕಟ್ಟಿಸ್ಬೇಕು ಅಂತ ಪಾಪ ಮುಗ್ದ್ರು ಹೋದ್ರ ಅಮಾಯಕರು, ಸೈಟೇ ಇಲ್ಲ ಪಾಪ. ಏನಿದು ಸೈಟ್ ಇಲ್ಲ, ಇದ್ ಕಡೆ ದುಡ್ಡು ಇಲ್ಲ, ಏನು ಫೋನ್ ಮಾಡೋದ ತಡಿಯಪ್ಪ ಅಂತ ಕೇಳಿದ್ರೆ ಏನ್ ಮಾಡ್ಕೋತೀರಾ, ಮಾಡ್ಕೊಳ್ರಿ, ಸೈಟ್ ಕೊಡಕ್ ಆಗಲ್ಲ ರೀ, ದುಡ್ಡು ಕೊಡಕ್ ಆಗಲ್ಲ ರೀ, ಏನ್ರಿ ಇದು ದೌರ್ಜನ್ಯ. ಜನ ಅಮಾಯಕರ ಹತ್ರ ದುಡ್ಡನ್ನ ವಸೂಲಿ ಮಾಡಿ ಮೋಸ ಮಾಡಿ. ನೋಡಿ, ಇವನ್ ಯಾರ, ಇವನು ಅದು ಫೋಟೋ ಕೊಡ್ರಿ ಇಲ್ಲಿ, ಅವನ್ ಯಾವನ್ರಿ, ಇವನು ನೋಡಿ ದಯಮಾಡಿ ನೋಡಿ, ಸೇಂದಿಲ್ ರಾಜ್ ಅಂತ. ಈಗ ಒಂದ್ ಸ್ವಲ್ಪ ಜೂಮ್ ಹಾಕಬಿಡ್ರಿ ಬ್ರದರ್. ಸೇಂದಿಲ್ ರಾಜ್ ಅಂತ ಇವನು ದೊಡ್ಡ ಲೋಫರು, ದೊಡ್ಡ ಲೂಟಿಕೋರ. ಇವನ ಹತ್ರ ಏನಾದ್ರು ಸೈಟ್ ತಗೊಂಡ್ರೆ ನಿಮ್ಮ ಮನೆ ಸರ್ವನಾಶ ಆಗೋದಂತ ಗ್ಯಾರಂಟಿ. ನೋಡಿ ನೋಡಿ, ಇದೊಂದು ಫೋಟೋ ಇದ್ ಮಾಡಿ ನೋಡಿ ದಯಮಾಡಿ. ಆಮೇಲೆ ಒಂದೇನಾಗುತ್ತೆ ಅಂದ್ರೆ, ದಯಮಾಡಿ ಜನತೆಗೆ ನಾನು ಹೇಳುವಂತದ್ದು ಏನು, ನಮ್ಮ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ನೀವು 6 ಲಕ್ಷಕ್ಕೆ ಸೈಟ್ ಸಿಕ್ಬಿಡುತ್ತೆ, 8 ಲಕ್ಷಕ್ಕೆ ಸೈಟ್ ಸಿಕ್ಬಿಡುತ್ತೆ ಅಂತ ಹೋಗ್ಬಿಟ್ಟು ರೆವಿನ್ಯೂ ಲೇಔಟ್ ನಲ್ಲಿ ನೀವೇನಾದ್ರು ಸೈಟ್ ತಗೊಂಡ್ರೆ ನೀವು ಮೋಸ ಹೋಗೋದಂತೂ ಗ್ಯಾರಂಟಿ ಸ್ನೇಹಿತರೆ. ದಯಮಾಡಿ ಇಂಥ ಲಫಂಗಗಳಿಗೆ ದುಡ್ಡನ್ನ ಕೊಟ್ಟು ಮೋಸ ಹೋಗ್ಬೇಡಿ ದಯಮಾಡಿ. ಇವತ್ತು ನೋಡಿ ಪಾಪ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ, 30 ಲಕ್ಷ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ, ಈಗ ದುಡ್ಡನ್ನು ವಾಪಸ್ ಕೊಡ್ರಿ ಅಂತ ಕೇಳಕ್ಕೆ ಆಫೀಸ್ ಹತ್ರ ಬಂದ್ರೆ ನೀವೇನಾದ್ರು ಮಾಡ್ಕೊಳ್ರಿ. ನಂಗೆ ದೊಡ್ಡ ದೊಡ್ಡ ರೌಡಿಗಳು ಗೊತ್ತು, ದೊಡ್ಡ ದೊಡ್ಡ ರಾಜಕಾರಣಿಗಳು ಗೊತ್ತು, ನೀವು ನನ್ನನ್ನು ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ನೋಡಿ, ನಾವು ಕಾನೂನಿದೆ, ನಾವು ಡಿಪಾರ್ಟ್ಮೆಂಟ್ಗೆ ಫೋನ್ ಆಗಿ ಪೊಲೀಸರು ಬಂದಿದ್ದಾರೆ, ಅವನಿಗೆ ಕಾನೂನಿನಲ್ಲಿ ತಕ್ಕ ಪಾಠವನ್ನ ಕಲಿಸುವಂತ ಪ್ರಯತ್ನ ಮಾಡೇ ಮಾಡ್ತೀವಿ. FIR ಹಾಕಿ ಜೈಲು ಕಳಿಸೋ ಗಂಟನೂ ಬಿಡಲ್ಲ. ಹಾಗಾಗಿ ಸ್ನೇಹಿತರೆ ದಯಮಾಡಿ, ಇದೇನು ಯಾರು ಇವರು, ಸೇಂದಿಲ್ ರಾಜ್ ನಮ್ಮ ನೆಲಮಂಗಲದಲ್ಲಿ ಲೇಔಟ್ ಅನ್ನ ಮಾಡಿರೋದು, ರೆವಿನ್ಯೂ ಲೇಔಟ್ ಗಳಲ್ಲಿ ದಯಮಾಡಿ ಸೈಟ್ ಗಳನ್ನ ತಗೊಳ್ಬೇಡಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀವಿ ಸ್ನೇಹಿತರೆ. ಪರಿಸ್ಥಿತಿ ಏನಿದೆ ಸರ್ ಇವಾಗ ಲ್ಯಾಂಡ್? ಈಗ ಅವ್ರೇನ್ ಮಾಡಿದ್ದಾರೆ, ಸೈಟ್ ಅನ್ನ ಮಾಡಿದ್ರು, ಒಂದ 40 ಸೈಟ್ ಅನ್ನ 40 ಜನಕ್ಕೂ ಸೇಲ್ ಮಾಡ್ಬಿಟ್ಟಿದ್ದಾರೆ. ಸೈಟ್ ಅನ್ನ ಸೇಲ್ ಮಾಡಿದ್ಮೇಲೆ ಮತ್ತೆಲ್ಲ JCP ತಗೊಂಡು ಡೆಮಾಲಿಷ್ ಮಾಡ್ಬಿಟ್ಟು ಈ ಸೈಟ್ ಅನ್ನೆಲ್ಲ ಲೆವೆಲ್ ಚೇಂಜ್ ಮಾಡ್ಬಿಟ್ಟು ಅದೇ 40 ಸೈಟ್ ನ ಇನ್ನೊಂದ್ 40 ಜನಕ್ಕೆ ಮಾರಾಕ ಅವನೇ. ಸರ್ ಇವಾಗ ಮಾರೋದಕ್ಕೆ ಆಥರೈಸೇಷನ್ ಯಾರು, ಸಬ್ ರಿಜಿಸ್ಟರ್ ಯಾವ ತರ ಅನುಕೂಲ ಮಾಡ್ಕೊಡ್ತಾರೆ? ಸಬ್ ರಿಜಿಸ್ಟರ್ ಮಾಡ್ಕೊಡ್ತಾರೆ, ಬಟ್ ಅದು ನಾನು ಅದಕ್ಕೆ ಹೇಳೋದು, ರೆವಿನ್ಯೂ ಸೈಟ್ ಗಳನ್ನ ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಸೇಲ್ ಮಾಡಬಹುದು, ಅದಕ್ಕೆ ಇಸಿ ಕೂತ್ಕೊಳ್ಳಲ್ಲ. ಯಾಕೆಂದ್ರೆ ನಾವು ಕನ್ವರ್ಷನ್, ನಾನು ಯಾವಾಗೂ ಏನ್ ಹೇಳ್ತಾ ಇರ್ತೀನಿ ಅಂದ್ರೆ, DC ಕನ್ವರ್ಷನ್ ಲ್ಯಾಂಡ್ ಗಳನ್ನ ತಗೊಂಡಾಗ ಅದರಲ್ಲಿ ಅಪ್ರೂವಲ್ ಇರುತ್ತೆ, ಯೋಜನಾ ಪ್ರಾಧಿಕಾರದಿಂದ ಅಪ್ರೂವಲ್ ಕೊಟ್ಟಿರ್ತಾರೆ, ಇಂತಿಷ್ಟು ಸೈಟ್ ಗಳನ್ನ ಮಾಡಿರ್ತಾರೆ, ಇಂತಿಷ್ಟು ಸೈಟ್ ಸೈಟ್ ನಂಬರ್ ಒನ್ ಯಾರೋ ಒಬ್ರು ಉಮೇಶ್ ಅವ್ರ ರಿಜಿಸ್ಟರ್ ಆಯ್ತು, ಇನ್ ಯಾರು ತಗೊಳೋದಕ್ಕಾಗಲ್ಲ ಕನ್ವರ್ಷನ್ ಆದ್ರೆ ಮಾತ್ರ. ಈ ರೆವಿನ್ಯೂ ಆದ್ರೆ ಏನಾಗುತ್ತೆ, ಒಂದೊಂದ್ ಸೈಟ್ ನ 10 ಜನಕ್ಕೆ ಮಾರಾಟ ಮಾಡ್ತಾರೆ. ಇವರೆಲ್ಲ ಆಮೇಲೆ ಮೋಸ ಮಾಡಬೇಕು ಅಂತಾನೆ ಲೇಔಟ್ ಮಾಡೋದು. ಇವರು ಜನಗಳಿಗೆ ಒಳ್ಳೇದಾಗ್ಲಿ, ಒಂದು ಭರವಸೆಯ ನೆಲೆಯನ್ನ ಕಟ್ಕೊಡೋಣ ಅನ್ನೋ ಒಳ್ಳೆ ಪ್ರಾಮಾಣಿಕತೆ ದೃಷ್ಟಿಯಿಂದ ಮಾಡಲ್ಲ, ಮೋಸ ಮಾಡಬೇಕು ಅಂತಾನೆ ಮಾಡೋದ್ರಿಂದ ರೆವಿನ್ಯೂ ಲೇಔಟ್ ಸೈಟ್ ತಗೊಳ್ಳೋದು ತುಂಬಾ ಅಪಾಯಕಾರಿ. ಸರ್ ಇವಾಗ ಏನಂತ ಇದಾರೆ ಸರ್ ಇವರು, ಈಗ ನಾವು ಸೈಟ್ ಕೊಡಿ ಅಥವಾ ದುಡ್ಡನ್ನ ವಾಪಸ್ ಕೊಡಿ ಅಂತ ಕೇಳಿದ್ರೆ ಯಾವುದೇ ಕಾರಣಕ್ಕೂ ದುಡ್ಡು ಕೊಡಲ್ಲ, ಸೈಟು ಕೊಡಲ್ಲ.
ನನ್ ದೊಡ್ಡ ದೊಡ್ಡ ರೌಡಿಗಳು ಗೊತ್ತು, ದೊಡ್ಡ ದೊಡ್ಡ ರಾಜಕಾರಣಿಗಳು ಗೊತ್ತು. ನೀವು ಆ ಕ್ಲೈಂಟ್ ಹತ್ರ ನೀವು ನನ್ನೇನು ಕಿತ್ಕೊಳ್ಳೋದಕ್ಕಾಗಲ್ಲ. ಈ ತರ ಮಾತುಗಳು ಬಂದಾಗ ಪಾಪ ಅಮಾಯಕರು ಏನ್ ಮಾಡ್ಬೇಕು? ಹಾಗಾಗಿ ಸ್ನೇಹಿತರೆ, ಈ ತರ ಯಾವುದೇ ಅನ್ಯಾಯ ಆದ್ರೂ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ದೂರನ್ನ ಕೊಟ್ಟು ಅವ್ರ ಮೇಲೊಂದು ಫೋರ್ಜರಿ ಕೇಸ್ ಅನ್ನ ಫೈಲ್ ಮಾಡಿಸಿ, ನಿಮ್ಮ ಸ್ಥಳೀಯ ಪೊಲೀಸ್ಗಳು ಯಾರು ಬರ್ತದೆ ಸ್ಟೇಷನ್ಗಳಿಗೆ ಹೋಗಿ FIR ಅನ್ನ ಹಾಕಿ ಜೈಲ್ ಕಳಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಸರಿ, ಇವಾಗ ಮುಂದಿನ ಕಾನೂನು ಹೋರಾಟ ಏನಾದ್ರು ಮಾಡ್ತೀರಾ? ನೋಡಿ, ಆಲ್ರೆಡಿ ನಾವು ಪೊಲೀಸ್ ಅವ್ರಿಗೆ ಮಾಹಿತಿಯನ್ನ ಕೊಟ್ಟಿದೀವಿ. ನಾವೀಗ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಬಂದ ಹೇಳಿ FIR ಹಾಕ್ತಾರೆ, ಜೈಲು ಕಳಿಸ್ತಾರೆ, ಅಷ್ಟೇ ಕೆಲಸ.